ಪ್ರಪ್ರಥಮವಾಗಿ ಈ ಬಾರಿಯ ದಸರಾ ಹಬ್ಬದ ಶುಭಾಶಯಗಳನ್ನ ತುಮಕೂರಿನ ಜನತೆಗೆ ಸಲ್ಲಿಸೋದಕ್ಕೆ ಬಯಸ್ತೇನೆ. ತುಮಕೂರಿನಲ್ಲಿ ಪ್ರಥಮ ಬಾರಿಗೆ ತುಮಕೂರು ದಸರಾ ಅಂತ ಹೇಳಿ ನಾವು ಎಲ್ಲ ಜನಸಮುದಾಯ ಸೇರಿಕೊಂಡು ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಈ ಹಿಂದೆ ಸುಮಾರು 25-30 ವರ್ಷಗಳಿಂದ ಕೆಲವು ಸ್ನೇಹಿತರು ಹಿರಿಯರು ಸೇರಿಕೊಂಡು ದಸರಾನ ಆಚರಣೆ ಮಾಡ್ತಾ ಇದ್ರು ತುಮಕೂರಿನಲ್ಲಿ. ಅದಕ್ಕೆ ಮುಂದುವರಿದ ಭಾಗವಾಗಿ ನಾವು ತುಮಕೂರು ದಸರಾ ಅಂತ ಹೇಳಿ ಮಾಡಬೇಕು, ಎಲ್ಲರ ದಸರಾ ಆಗಬೇಕು ಅಂತ ಹೇಳಿ ಜಿಲ್ಲಾಡಳಿತ, ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಆ ಸಮಿತಿಯವರು ಸೇರಿ ನಾವೆಲ್ಲರೂ ಕೂಡ ಈ ಒಂದು ತುಮಕೂರು ದಸರಾವನ್ನು ಮೊದಲನೆಯದಾಗಿ ಮಾಡಬೇಕು ಅಂತ ಹೇಳಿ ಆಯೋಜನೆ ಮಾಡಿದ್ದೇವೆ. ಈ ದಸರಾ ಉತ್ಸವದಲ್ಲಿ ನಾವು 2 ದಿವಸದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದರೆ ಅದಕ್ಕೆ ಮೊದಲು 3ನೇ ತಾರೀಕು ಪೂಜೆಯನ್ನು ಮಾಡಿ ಆ ತಾಯಿ ಚಾಮುಂಡೇಶ್ವರಿಯನ್ನು, ಭುವನೇಶ್ವರಿಯನ್ನು ಮತ್ತು ಎಲ್ಲ ದುರ್ಗೆ ಏನು ಈ ದೇಶದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ ಹೋರಾಟ ಮಾಡಿದ್ಲು ಆ ತಾಯಿಯನ್ನು ಪೂಜೆ ಮಾಡತಕ್ಕಂಥದ್ದನ್ನು 3ನೇ ತಾರೀಕು ಪ್ರಾರಂಭ ಮಾಡ್ತೇವೆ. ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ನಾವು 11 ತಾರೀಕುವರೆಗೂ ಪ್ರತಿ ಸಂಜೆ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೇವೆ. 11ನೇ ತಾರೀಕು ನಮ್ಮ ಉತ್ಸವದ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ಪ್ರತಿ ಸಂಜೆ ಯುವ ಉತ್ಸವ, ಯುವ ದಸರಾ, ಮಹಿಳಾ ದಸರಾ, ಕವಿಗೋಷ್ಠಿ ಮತ್ತು ಕ್ರೀಡೆ ಇವೆಲ್ಲವನ್ನು ಕೂಡ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪ್ರತಿನಿತ್ಯ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ಅಂದರೆ 11ನೇ ತಾರೀಕು ನಮ್ಮ ರಾಜ್ಯದ ಹೆಸರಾಂತ ಚಿತ್ರನಟರು, ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸ ಗೌರವ ಇರತಕ್ಕಂಥ ಶಿವರಾಜ್ ಕುಮಾರ್ ಅವರು ಭಾಗವಹಿಸ್ತಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅಂತ ಹೇಳಿ ನನಗೆ ಅಂದ್ಕೊಂಡಿದ್ದೇನೆ. ಅದರ ಜೊತೆಯಲ್ಲಿ ನಮ್ಮ ಗುರುಕಿರಣ್ ಅಂತ ಹೇಳಿ ಅವರು ಒಂದು ಸಂಗೀತ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಾಟ್ ಮಾಡಿದ್ದೇವೆ, ಅವರು ಕೂಡ ಭಾಗವಹಿಸ್ತಾರೆ. ನಂತರ 2ನೇ ದಿವಸ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಡ್ರೋನ್ಗಳ ಮೂಲಕ ಚಿತ್ರವನ್ನು ಬಿಡಿಸಿ ಅದು ಜನಸಮುದಾಯಕ್ಕೆ ತೋರಿಸುವಂಥದ್ದು, ಲೇಸರ್ ಬೀಮ್ ಮೂಲಕ ಲೇಸರ್ ಶೋ ಮಾಡುವಂಥದ್ದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭರತನಾಟ್ಯ ಇರ್ಬೋದು, ಕಲ್ಚರಲ್ ಇವೆಂಟ್ಸು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ತೀವಿ. ತದನಂತರ ಒಂದು ಮೆರವಣಿಗೆ, ಏನು ಉತ್ಸವ ಅಂತೆ, ದಸರಾ ಉತ್ಸವ ಮೆರವಣಿಗೆ ಮಾಡ್ತೇವೆ. ಆ ಮೆರವಣಿಗೆಯಲ್ಲಿ 3 ಆನೆಗಳ ಮೂಲಕ ಆ ಭುವನೇಶ್ವರಿಯನ್ನು ಅಥವಾ ನಮ್ಮ ಚಾಮುಂಡೇಶ್ವರಿಯನ್ನು ತೆಗೆದುಕೊಂಡು 3 ಆನೆಗಳು ಇಡೀ ತುಮಕೂರಿನಲ್ಲಿ ನಾವು ಉತ್ಸವವನ್ನು ಮೆರವಣಿಗೆಯನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ಸಾಂಸ್ಕೃತಿಕ ತಂಡಗಳು ಕೂಡ ಭಾಗವಹಿಸುತ್ತೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಸಹ ಆ ಉತ್ಸವದಲ್ಲಿ ಭಾಗವಹಿಸುವಂಥ ಅವಕಾಶಗಳು ಇರ್ತದೆ. ಶಾಲಾ ಕಾಲೇಜುಗಳಿಂದ